ನಿಮ್ಮ ಸಾಧನೆ ಹೇಗಿರಬೇಕೆಂದರೆ ನಿಮ್ಮ ಯೋಗ್ಯತೆಯ ಬಗ್ಗೆ ಅನುಮಾನಪಟ್ಟವರೆಲ್ಲ ನಿಮ್ಮನ್ನು ಮಾತನಾಡಿಸುವ ಮೊದಲು ಅವರ ಯೋಗ್ಯತೆಯ ಬಗ್ಗೆ ಯೋಚಿಸುವಂತಿರಬೇಕು. ಒಮ್ಮೆ ಅರ್ಜುನ ಶ್ರೀಕೃಷ್ಣನನ್ನ ಕೇಳಿದ, ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನು ಬರಿ. ಅದು ಹೇಗಿರಬೇಕೆಂದರೆ ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು, ದುಃಖದಲ್ಲಿದ್ದಾಗ ಓದಿದರೆ ಖುಷಿಯಾಗಬೇಕು. ಆಗ ಗೋಡೆಯ ಮೇಲೆ ಕೃಷ್ಣ ಏನು ಬರೆದ ಗೊತ್ತಾ? ಈ ಸಮಯ ಕಳೆದು ಹೋಗುತ್ತದೆ. ನಾವು ನಮ್ಮ ಜೀವನದಲ್ಲಿ ಯಾರ ಹತ್ತಿರ ಸಲಹೆಗಳನ್ನು ಪಡೆದುಕೊಳ್ಳುತ್ತೇವೆ ಎಂಬುದು ತುಂಬಾ ಮುಖ್ಯ. ಏಕೆಂದರೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಸಲಹೆ ಕೇಳುತ್ತಿದ್ದ, ಆದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ. ಕೃಷ್ಣನ ಬಳಿ ಸಲಹೆ ಕೇಳಿದ ಅರ್ಜುನ ಯುದ್ಧವನ್ನು ಗೆದ್ದ, ಆದರೆ ಶಕುನಿಯ ಬಳಿ ಸಲಹೆಯನ್ನು ಕೇಳಿದ ದುರ್ಯೋಧನ ಸರ್ವನಾಶವಾದ. ಒಂದಂತೂ ಸತ್ಯ, ಪ್ರಾರ್ಥನೆ ಮತ್ತು ನಂಬಿಕೆ ಎರಡೂ ಕೂಡ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಅಸಾಧ್ಯವಾದುದನ್ನ ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ. ಎಲ್ಲರನ್ನ ಪ್ರೀತಿಸು, ಕೆಲವರನ್ನ ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. ಹಣವಂತ ಹಲ್ಲು ತೋರಿಸಿ ನಟಿಸಿ ಮರೆಯಾಗುತ್ತಾನೆ, ಆದರೆ ಬಡವ ಹೃದಯದಲ್ಲಿ ನಗು ತೋರಿಸಿ ಮೆರೆಯುತ್ತಾನೆ. ಮೋಸ ಮಾಡಿ ಗೆದ್ದವರು ಉದ್ಧಾರವಾಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ, ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ಕಾಡುವ ಬಡತನ ನಾಳೆ ಹೋಗಬಹುದು, ಇಲ್ಲದ ಸಿರಿತನ ಮುಂದೆ ಬರಲೂಬಹುದು, ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ, ಪ್ರೀತಿ ಮತ್ತೆ ಬರುವುದಿಲ್ಲ. ಒಂದಂತೂ ಸತ್ಯ, ಧರ್ಮಕ್ಕೆ ತಲೆಬಾಗಬೇಕೇ ಹೊರತು ದುಷ್ಟರಿಗಲ್ಲ, ಮಾನವೀಯತೆಗೆ ತಲೆಬಾಗಬೇಕೇ ಹೊರತು ಅವಿವೇಕಿಗಳಿಗಲ್ಲ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಗಳನ್ನು ಮೆಟ್ಟಿ ನಡೆ. ಬದುಕೆಂಬ ಹಾದಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ಒಂದಂತೂ ಸತ್ಯ, ಬಲಹೀನರನ್ನ ಬಲವಂತರು ಹೊಡೆದರೆ ಬಲವಂತರನ್ನ ಭಗವಂತ ಹೊಡೆಯುತ್ತಾನೆ. ಪ್ರಯತ್ನ ಎಂದಿಗೂ ವ್ಯರ್ಥವಲ್ಲ, ವೈಫಲ್ಯ ಶಾಶ್ವತವಾಗಿ ಇರುವುದಿಲ್ಲ. ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವೂ ಕೂಡ ನಿನಗೆ ಉನ್ನತ ಸ್ಥಾನವನ್ನ ಖಂಡಿತ ಕಲ್ಪಿಸುತ್ತದೆ. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಚಿತ್ರ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ತರಹ ಓಡಬೇಕು, ದುಡಿಯಬೇಕು. ನಾಳೆ ನಮ್ಮ ಜೀವನ ಹೇಗಿರಬೇಕು ಎಂಬುದನ್ನು ನಮ್ಮ ಇಂದಿನ ನಿರ್ಧಾರಗಳು ತೀರ್ಮಾನ ಮಾಡುತ್ತವೆ. ಅದನ್ನೇ ಹಣೆಬರಹ ಎಂದು ಕರೆಯುತ್ತಾರೆ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ. ಅಂದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಅಂದರೆ ಅದಕ್ಕೆ ಅರ್ಥವಿಲ್ಲ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೆನಪಿರಲಿ, ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ರಾತ್ರಿ 8ರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಕರೆ ಮಾಡಿ ಮಾತನಾಡಬಹುದು. ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.